ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಎಮ್ ಎಸ್ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಇಂದಿನ ವಿಡಿಯೋದಲ್ಲಿ ಜನವರಿ 5ರಂದು ನಡೆದಂತಹ PSI ಪ್ರಶ್ನೆ ಪತ್ರಿಕೆಯ ಒಂದು ಉತ್ತರಗಳನ್ನು ವಿವರಣೆ ಸಮೇತವಾಗಿ ನಾನು ಇಂದಿನ ವಿಡಿಯೋದಲ್ಲಿ ನೀಡ್ತೇನೆ. ನಮ್ಮ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತುವುದರ ಮೂಲಕ ನಮ್ಮ ಜೊತೆ ಸದಾ ನೋಟಿಫೈ ಆಗಿರಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಮೊದಲನೆಯ ಪ್ರಶ್ನೆ, ಅಶೋಕನು ಯಾವ ರಾಜಮನೆತನಕ್ಕೆ ಸೇರಿದವನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮೌರ್ಯರು. ಅಶೋಕನು ಮೌರ್ಯರ ವಂಶಕ್ಕೆ ಸೇರಿದಂಥ ರಾಜನಾಗಿದ್ದಾನೆ. ಅಶೋಕನು ಒಂದು ಮೌರ್ಯ ವಂಶದ ಸ್ಥಾಪಕನಾದಂತಹ ಚಂದ್ರಗುಪ್ತ ಮೌರ್ಯನ ಮೊಮ್ಮಗನಾಗಿದ್ದಾನೆ ಮತ್ತು ಬಿಂದುಸಾರನ ಮಗನಾಗಿದ್ದಾನೆ. ಇವನು ಕ್ರಿಸ್ತಪೂರ್ವ 273ರಿಂದ ಕ್ರಿಸ್ತಪೂರ್ವ 232ರವರೆಗೆ ಆಳ್ವಿಕೆ ನಡೆಸುತ್ತಾನೆ. ಇವರು ನಡೆಸಿದ ಒಂದು ಪ್ರಮುಖ ಯುದ್ಧ ಎಂದರೆ ಕಳಿಂಗ ಯುದ್ಧ. ಮತ್ತು ಇವನು ಕಳಿಂಗ ಯುದ್ಧದ ನಂತರ ಉಪಗುಪ್ತನಿಂದ ಪ್ರೇರಿತನಾಗಿ ಬೌದ್ಧ ಧರ್ಮದ ಅನುಯಾಯಿಯಾದನು. ಮುಂದಿನ ಪ್ರಶ್ನೆ, ವಿಜಯನಗರದ ಯಾವ ರಾಜನು ತನ್ನ ಸೈನಿಕ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ವಿದ್ಯೆ ನಿಪುಣರನ್ನು ನೇಮಕ ಮಾಡಿದ್ದನು? ಇದಕ್ಕೆ ಸರಿಯಾದ ಉತ್ತರ ಸಂಗಮ ವಂಶದವರಾದಂತಹ 1ನೇ ದೇವರಾಯನು ತನ್ನ ಸೈನಿಕ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ವಿದ್ಯೆ ನಿಪುಣರನ್ನು ನೇಮಕ ಮಾಡಿದ್ದನು. ನಮ್ಮ ಮುಂದಿನ ಪ್ರಶ್ನೆ, ಭಾರತ ರತ್ನವನ್ನು ಸ್ವೀಕರಿಸಿದ ಪ್ರಥಮ ವಿದೇಶಿಯರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಖಾನ್ ಅಬ್ದುಲ್ ಗಫರ್ ಖಾನ್ ಅವರು. ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಭಾರತ ರತ್ನವನ್ನು ಸ್ವೀಕರಿಸಿದ ಪ್ರಥಮ ವಿದೇಶಿಯರಾಗಿದ್ದಾರೆ. ಒಟ್ಟಾರೆಯಾಗಿ ವಿದೇಶಿಯರಿಗೆ ಅಂದರೆ ಈ ಭಾರತ ರತ್ನವನ್ನು ಎರಡು ಜನರಿಗೆ ವಿದೇಶಿಯರಿಗೆ ನೀಡಲಾಗಿದೆ. ಒಂದು ಖಾನ್ ಅಬ್ದುಲ್ ಗಫರ್ ಖಾನ್ ಅವರಿಗೆ 1987ರಲ್ಲಿ ನೀಡ್ತಾರೆ, ಮತ್ತು ನೆಲ್ಸನ್ ಮಂಡೇಲಾ ಅವರಿಗೆ 1990ರಲ್ಲಿ ನೀಡ್ತಾರೆ. ಮುಂದಿನ ಪ್ರಶ್ನೆ, ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಗಂಗಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವಾಗ ಒಪ್ಪಂದ ಏರ್ಪಟ್ಟಿತು? ಇದಕ್ಕೆ ಸರಿಯಾದ ಉತ್ತರ 1996. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಗಂಗಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ 1996 ಡಿಸೆಂಬರ್ 12ರಂದು ದ್ವಿಪಕ್ಷೀಯ ಒಪ್ಪಂದಕ್ಕೆ ಅಂದಿನ ಪ್ರಧಾನಿಯಾದಂಥ HD ದೇವೇಗೌಡ ಮತ್ತು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನ್ ವಾಜೇಡ್ ಅವರು ನವದೆಹಲಿಯಲ್ಲಿ ಒಂದು ಒಪ್ಪಂದವನ್ನು ಕೈಗೊಂಡರು. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಹೈದರಾಬಾದ್. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯನ್ನು 15 ಸೆಪ್ಟೆಂಬರ್ 1948ರಂದು ಸರ್ಕಾರಿ ಸಂಸ್ಥೆಯಾದ ಹೈದರಾಬಾದ್ನಲ್ಲಿ ಸ್ಥಾಪಿಸಲಾಯಿತು. ಇದು IPS ಅಧಿಕಾರಿಗಳಿಗೆ ತರಬೇತಿ ನೀಡುತ್ತದೆ. ಇದನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಅಂಕಲೇಶ್ವರವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹೊರತೆಗೆಯುವಿಕೆಗೆ ಒಂದು ಅಂಕಲೇಶ್ವರವು ಪ್ರಸಿದ್ಧವಾಗಿದೆ. ಈ ಅಂಕಲೇಶ್ವರವು ಗುಜರಾತ್ ರಾಜ್ಯದಲ್ಲಿದ್ದು ಇಲ್ಲಿ ಅನೇಕ ಕೈಗಾರಿಕೆಗಳಿದ್ದು ಕೀಟನಾಶಕ ರಾಸಾಯನಿಕ ಉತ್ಪಾದನೆಗಳನ್ನು ಉತ್ಪಾದಿಸುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಯಾವ ಪ್ರಮುಖ ನದಿಯು ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮಹಾನದಿ. ಕಾವೇರಿ, ಗೋದಾವರಿ ಮತ್ತು ಕೃಷ್ಣಾ ನದಿಯು ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುವಂಥ ನದಿಗಳಾಗಿವೆ. ಮಹಾನದಿಯು ಒಡಿಶಾದಲ್ಲಿ ಉಗಮವಾಗುತ್ತದೆ. ಈ ನದಿಯು ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗುವುದಿಲ್ಲ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜಮ್ಮು ಕಾಶ್ಮೀರ. ಭಾರತದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದಿಸುವ ರಾಜ್ಯ ಎಂದರೆ ಜಮ್ಮು ಕಾಶ್ಮೀರ. ಮತ್ತು ಪ್ರಪಂಚದಲ್ಲಿ ಇರಾನ್ ದೇಶವು ಅತಿ ಹೆಚ್ಚು ಒಂದು ಕೇಸರಿ ಬೆಳೆಯುವ ದೇಶವಾಗಿದೆ. ಮುಂದಿನ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ಒಂದು ಮೊದಲನೇ ಸಂವಿಧಾನ ಸಭೆಯು 1900
ನಲವತ್ತಾರು ಡಿಸೆಂಬರ್ 9ರಂದು ನಡೆಯಿತು. ಈ ಒಂದು ಸಭೆಯಲ್ಲಿ 211 ಸದಸ್ಯರು ಭಾಗಿಯಾಗಿರ್ತಾರೆ ಮತ್ತು ಇದರ ಒಂದು ತಾತ್ಕಾಲಿಕ ಅಧ್ಯಕ್ಷರಾಗಿ ಸಚ್ಚಿದಾನಂದ್ ಸಿನ್ಹಾರ್ ಅವರನ್ನು ಆಯ್ಕೆ ಮಾಡಲಾಗಿರುತ್ತದೆ. ಮತ್ತು ಎರಡನೇ ಅಧಿವೇಶನವು 11ನೇ ಡಿಸೆಂಬರ್ 1946ರಂದು ದೆಹಲಿಯಲ್ಲಿ ನಡೆಯಿತು. ಈ ಒಂದು ಶಾಶ್ವತ ಅಧ್ಯಕ್ಷರಾಗಿ ಬಾಬು ರಾಜೇಂದ್ರ ಪ್ರಸಾದ್ರನ್ನು ಆಯ್ಕೆ ಮಾಡಲಾಯಿತು. ನಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ಪುರಾತನ ಬಂಡೆಗಳು ಯಾವ ಸ್ಥಳದಲ್ಲಿ ಕಂಡುಬಂದಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಧಾರವಾಡ ಪ್ರದೇಶದಲ್ಲಿ. ಭಾರತದ ಅತಿ ಪುರಾತನ ಬಂಡೆಗಳು ಕರ್ನಾಟಕದ ಧಾರವಾಡ ಪ್ರದೇಶದಲ್ಲಿ ಕಂಡುಬಂದಿವೆ. ಮುಂದಿನ ಪ್ರಶ್ನೆ, ಸಹರಾ ಮರುಭೂಮಿಯು ಯಾವ ಖಂಡದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ಆಫ್ರಿಕಾ ಖಂಡದಲ್ಲಿದೆ. ಸಹರಾ ಮರುಭೂಮಿಯು ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂತಹ ಒಂದು ಅತಿ ದೊಡ್ಡ ಮರುಭೂಮಿಯಾಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಧಾನ್ಯ ಬೆಳೆಯುವ ಹೆಚ್ಚಿನ ಪ್ರದೇಶವನ್ನು ಈ ಬೆಳೆಗೆ ಉಪಯೋಗಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಭತ್ತ. ಭತ್ತವನ್ನು ಭಾರತದಲ್ಲಿ ಹೆಚ್ಚು ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಭಾರತವು ಚೀನಾದ ನಂತರ ಭತ್ತದ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ. ನಮ್ಮ ಮುಂದಿನ ಪ್ರಶ್ನೆ, ಸಾಂಚಿ ಸ್ತೂಪವು ಯಾವ ಸ್ಥಳದ ಬಳಿ ಇದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ಭೂಪಾಲ್. ಸಾಂಚಿ ಸ್ತೂಪವು ಭೂಪಾಲ್ನ ಹತ್ತಿರದಲ್ಲಿದೆ. ಈ ಸಾಂಚಿಯ ಸ್ತೂಪವು ಬೌದ್ಧ ಸಂಕೀರ್ಣವಾಗಿದೆ. ಇದನ್ನು ಅಶೋಕನು ಸ್ಥಾಪಿಸುತ್ತಾನೆ. ಇದು ಮಧ್ಯಪ್ರದೇಶದ ಭೂಪಾಲ್ನ ರಾಯ್ಸೇನ್ ಜಿಲ್ಲೆಯಲ್ಲಿದೆ. ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ 1989ರಲ್ಲಿ ಸೇರಿಸಲಾಗಿದೆ. ನಮ್ಮ ಮುಂದಿನ ಪ್ರಶ್ನೆ, ನೈಋತ್ಯ ಮಳೆ ಮಾರುತಗಳು ಭಾರತದಲ್ಲಿ ಶೇಕಡ ಡ್ಯಾಶ್ ಪ್ರಮಾಣದಲ್ಲಿ ಮಳೆಯನ್ನು ಸುರಿಸುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 86%. ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದಲ್ಲಿ ಶೇಕಡ 86%ರಷ್ಟು ಮಳೆಯನ್ನು ಸುರಿಸುತ್ತವೆ. ಮುಂದಿನ ಪ್ರಶ್ನೆ, ಪ್ರಸಿದ್ಧವಾದ ರಾಕ್ ಗಾರ್ಡನ್ ಯಾವ ನಗರದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಚಂಡೀಗಢ. ಪ್ರಸಿದ್ಧವಾದ ಒಂದು ರಾಕ್ ಗಾರ್ಡನ್ ಇದು ಚಂಡೀಗಢ ನಗರದಲ್ಲಿದೆ. ಇದನ್ನು 1957ರ ಸಮಯದಲ್ಲಿ ಪ್ರಾರಂಭಿಸಿದ ಸರ್ಕಾರಿ ಅಧಿಕಾರಿಯಾದ ನೇಕ್ ಚಂದರ ಹೆಸರಿನಿಂದಲೂ ಕರೆಯಲಾಗುತ್ತದೆ. ನಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ಯಾವ ಕಚ್ಚಾ ವಸ್ತುವನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಕಲ್ಲಿದ್ದಲು. ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ಕಲ್ಲಿದ್ದಲನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ. ನಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲಿನ ಅತಿ ಪುರಾತನ ಬೆಟ್ಟ ಸಾಲುಗಳು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅರಾವಳಿ ಬೆಟ್ಟ ಸಾಲುಗಳು. ಈ ಅರಾವಳಿ ಪರ್ವತ ಶ್ರೇಣಿಯು ಭಾರತದ ಪ್ರಾಚೀನ ಪರ್ವತ ಶ್ರೇಣಿಯಾಗಿದೆ. ಇದು ರಾಜಸ್ಥಾನ, ಹರಿಯಾಣ, ದೆಹಲಿ ಮತ್ತು ಗುಜರಾತ್ಗಳಲ್ಲಿ ನೆಲೆಗೊಂಡಿದೆ. ಇದರಲ್ಲಿ ಎತ್ತರದ ಶಿಖರ ಎಂದರೆ ಗುರು ಶಿಖರವಾಗಿದೆ. ನಮ್ಮ ಮುಂದಿನ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಮನುಷ್ಯರಿಗೆ ವೈರಸ್ನಿಂದ ಬರುವ ರೋಗ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಮಂಗನಬಾವು. ಮಂಗನಬಾವು ರೋಗವು ವೈರಸ್ನಿಂದ ಬರುವಂಥ ಒಂದು ರೋಗವಾಗಿದೆ. ಇನ್ನು ಕಲರಾ, ಪ್ಲೇಗ್ ಮತ್ತು ಸೈಫಿಲಿಸ್, ಪರಂಗಿ ರೋಗವು ಮೂರು ಬ್ಯಾಕ್ಟೀರಿಯಿಂದ ಬರುವಂಥ ರೋಗಗಳಿವೆ. ಸ್ನೇಹಿತರೆ, ನಿಮಗೆ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಾದರೆ ಅದರ ಬಗ್ಗೆ ನಮ್ಮ ಒಂದು ಎರಡು ವಿಡಿಯೋ ಇದೆ. ವೈರಸ್ನಿಂದ ಬರುವ ರೋಗಗಳು ಮತ್ತು ಬ್ಯಾಕ್ಟೀರಿಯಾ ಬರುವಂಥ ರೋಗಗಳು ಯಾವುವು ಮತ್ತು ಅವು ಹೇಗೆ ಹರಡುತ್ತವೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಆ ವಿಡಿಯೋದಲ್ಲಿ ನೀವು ನೋಡ್ಬೋದಾಗಿದೆ. ನಮ್ಮ ಮುಂದಿನ ಪ್ರಶ್ನೆ, ತಲೆಯು ಕತ್ತಿನ ಭಾಗಕ್ಕೆ ಸೇರುವಿಕೆಯ ಜಾಗ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪಿಯೋಟಲ್ ಜಾಯಿಂಟ್. ಪಿಯೋಟಲ್ ಜಾಯಿಂಟ್ ಎಂಬ ಸ್ಥಳದಲ್ಲಿ ಮಾನವನ ತಲೆಯು ಕತ್ತಿನ ಭಾಗಕ್ಕೆ ಸೇರುತ್ತದೆ. ಇದನ್ನು ರೋಟರಿ ಜಾಯಿಂಟ್, ಟ್ರೋಚಾಯ್ಡ್ ಜಾಯಿಂಟ್ ಎಂದು ಕೂಡ ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಅಸ್ಕಾರ್ಬಿಕ್ ಆಸಿಡ್ ಅನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ವಿಟಮಿನ್ ಸಿ. ಈ ವಿಟಮಿನ್ ಸಿಯನ್ನು ಅಸ್ಕರ್ಬಿಕ್ ಆ್ಯಸಿಡ್ ಎಂದು ಕರೆಯಲಾಗುತ್ತದೆ. ಈ ಅಸ್ಕರ್ಬಿಕ್ ಇದು ಒಂದು ಅಸ್ಕರ್ಬಿಕ್ ಈ ವಿಟಮಿನ್ ಸಿನ ಕೊರತೆಯಿಂದ ಸ್ಕರ್ವಿ ರೋಗ ಬರುವ ಒಂದು ಲಕ್ಷಣ ಇರುತ್ತದೆ. ಮುಂದಿನ ಪ್ರಶ್ನೆ,
ಈರುಳ್ಳಿಯು ಯಾವುದರ ಪರಿಷ್ಕೃತ ರೂಪವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ಕಾಂಡ. ಈರುಳ್ಳಿಯು ಕಾಂಡದ ಪರಿಷ್ಕೃತ ರೂಪವಾಗಿದೆ. ಕಾಂಡವು ಬೇರಿನಿಂದ ಸೈಲಮ್ ಮತ್ತು ಫ್ಲೋಯಂಗಳ ಮೂಲಕ ನೀರು ಮತ್ತು ಲವಣಗಳನ್ನು ಸಸ್ಯದ ವಿವಿಧ ಭಾಗಗಳಿಗೆ ಸರಬರಾಜು ಮಾಡುತ್ತದೆ. ನಮ್ಮ ಮುಂದಿನ ಪ್ರಶ್ನೆ, ಕ್ಷಯರೋಗಕ್ಕೆ ಕಾರಣವಾಗುವುದು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮೈಕೋಬ್ಯಾಕ್ಟೀರಿಯಾ. ಮೈಕೋಬ್ಯಾಕ್ಟೀರಿಯಾವು ಕ್ಷಯರೋಗಕ್ಕೆ ಕಾರಣವಾದಂಥ ಒಂದು ಬ್ಯಾಕ್ಟೀರಿಯಾವಾಗಿದೆ. ನಮ್ಮ ಮುಂದಿನ ಪ್ರಶ್ನೆ, ರೋಗಗಳನ್ನು ವರ್ಗಾಯಿಸುವ ಕೀಟಗಳನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ವೆಕ್ಟರ್. ಇದು ವೆಕ್ಟರ್ ಆಗಬೇಕು. ರೋಗಗಳನ್ನು ಹರಡಲು ಕಾರಣವಾದ ಕೀಟಗಳನ್ನು ವೆಕ್ಟರ್ ಎಂದು ಕರೆಯಲಾಗುತ್ತದೆ. ಕೆಲವೊಂದು ಸಾಮಾನ್ಯ ವಾಹಕಗಳು ಸೊಳ್ಳೆಗಳು, ಚಿಗಟಗಳು ಮತ್ತು ಪರೋಪಜೀವಿಗಳು ಇತ್ಯಾದಿ. ಇವು ಡೆಂಗ್ಯೂ, ಹಳದಿ ಜ್ವರ, ತೀವ್ರವಾದ ಕಾಯಿಲೆ ಉಂಟು ಮಾಡುವ ಏಜೆಂಟ್ಗಳಾಗಿವೆ. ನಮ್ಮ ಮುಂದಿನ ಪ್ರಶ್ನೆ, MRI ಇದರ ವಿಸ್ತೃತ ರೂಪ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮ್ಯಾಗ್ನೆಟಿಕ್ ರೆಸೊನಾನ್ಸ್ ಇಮೇಜಿಂಗ್. MRI ಎಂದರೆ ಮ್ಯಾಗ್ನೆಟಿಕ್ ರೆಸೊನಾನ್ಸ್ ಇಮೇಜಿಂಗ್. ನಮ್ಮ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತಿರೋಧಕಗಳನ್ನು ಉತ್ಪಾದಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಲಿಂಪೋಸೈಟ್. ಲಿಂಪೋಸೈಟ್ಗಳು ಪ್ರತಿರೋಧಕಗಳನ್ನು ಉತ್ಪಾದಿಸುತ್ತವೆ. ಮುಂದಿನ ಪ್ರಶ್ನೆ, ಪಾಲಿಥೀನ್ ಅನ್ನು ಉತ್ಪಾದಿಸಲು ಬೇಕಾಗುವ ವಸ್ತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ಎಥಿಲೀನ್. ಎಥಿಲೀನನ್ನು ಪಾಲಿಮರೈಸೇಷನ್ ಮಾಡಿದಾಗ ಪಾಲಿಥೀನ್ ಅನ್ನು ಪಡೆಯಬಹುದಾಗಿದೆ. ಇದನ್ನು ಪ್ಲಾಸ್ಟಿಕ್ ಬ್ಯಾಗ್ಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಒಂದು ಆಮ್ಲೀಯ ದ್ರಾವಣದ pHನ ಮೌಲ್ಯ? ಇದಕ್ಕೆ ಸರಿಯಾದ ಉತ್ತರ, ಒಂದು ಆಮ್ಲೀಯ ದ್ರಾವಣದ pH ಮೌಲ್ಯವು ಯಾವಾಗಲೂ 7ಕ್ಕಿಂತ ಕಡಿಮೆಯಾಗಿರುತ್ತದೆ. ಹಾಗಾಗಿ ನಮ್ಮ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಎ. ಮತ್ತು ಆಮ್ಲೀಯ ಅಂದರೆ ಆ್ಯಸಿಡ್. ಆ್ಯಸಿಡ್ಸ್ನ pH ಮೌಲ್ಯ ಯಾವಾಗಲೂ 7ಕ್ಕಿಂತ ಕಡಿಮೆಯಾಗಿರುತ್ತದೆ. ಮತ್ತು ಆಮ್ಲೀಯವಲ್ಲದ ದ್ರಾವಣಗಳಂದರೆ ಬೇಸ್ ಅಂತಾರೆ, ಪ್ರತ್ಯಾಮ್ಲಗಳೆಂದು ಕರೆಯುತ್ತಾರೆ. ಅವು 7ಕ್ಕಿಂತ ಹೆಚ್ಚಿನ pH ಮೌಲ್ಯವನ್ನು ಹೊಂದಿರುತ್ತವೆ. ಮುಂದಿನ ಪ್ರಶ್ನೆ, ನಿರ್ಜಲೀಕರಣ ಉಂಟಾದಾಗ ದೇಹವು ಯಾವ ಅಂಶವನ್ನು ಕಳೆದುಕೊಳ್ಳುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸೋಡಿಯಂ ಕ್ಲೋರೈಡ್. ನಿರ್ಜಲೀಕರಣವಾದಾಗ ದೇಹವು ಸೋಡಿಯಂ ಕ್ಲೋರೈಡನ್ನು ಕಳೆದುಕೊಳ್ಳುತ್ತದೆ. ಇದಕ್ಕೆ ಮುಂದಿನ ಪ್ರಶ್ನೆ, ಕಾಫಿ ಮತ್ತು ಟೀ ಪಾನೀಯದಲ್ಲಿರುವ ಮುಖ್ಯ ಪ್ರಚೋದಕ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ಕೆಫಿನ್. ಕಾಫಿ ಮತ್ತು ಟೀ ಪಾನೀಯದಲ್ಲಿರುವ ಮುಖ್ಯ ಪ್ರಚೋದಕ ಎಂದರೆ ಕೆಫಿನ್. ಮತ್ತು ಟೀಯಲ್ಲಿ ಇರುವ ಇನ್ನೊಂದು ಒಂದು ಪ್ರಚೋದಕ ಎಂದರೆ ಥಿಯಾನ್. ಮತ್ತು ನಿಕೋಟಿನ್, ಇದು ತಂಬಾಕಿನಲ್ಲಿರುವ ಒಂದು ಪ್ರಚೋದಕವಾಗಿದೆ. ಕ್ಲೋರೋಫಿಲ್ ಎನ್ನುವುದು ಸಸ್ಯದ ಭಾಗವಾಗಿದೆ. ಮುಂದಿನ ಪ್ರಶ್ನೆ, ಗ್ರಾಫೈಟ್ ರಾಡುಗಳನ್ನು ಅಣು ವಿದ್ಯುತ್ ರಿಯಾಕ್ಟರ್ಗಳಲ್ಲಿ ಬಳಸುವ ಉದ್ದೇಶ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ವೇಗವಾಗಿ ಚಲಿಸುವ ನ್ಯೂಟ್ರಾನ್ಗಳನ್ನು ಥರ್ಮಲ್ ನ್ಯೂಟ್ರಾನ್ಗಳಾಗಿ ಪರಿವರ್ತಿಸುತ್ತದೆ. ಈ ಗ್ರಾಫೈಟ್ ರಾಡುಗಳನ್ನು ಅಣು ವಿದ್ಯುತ್ ರಿಯಾಕ್ಟರ್ನಲ್ಲಿ ಬಳಸುವ ಉದ್ದೇಶನೆಂದರೆ ಇವು ವೇಗವಾಗಿ ಚಲಿಸುವ ನ್ಯೂಟ್ರಾನ್ಗಳನ್ನು ಥರ್ಮಲ್ ನ್ಯೂಟ್ರಾನ್ಗಳಾಗಿ ಪರಿವರ್ತಿಸುತ್ತವೆ. ಮುಂದಿನ ಪ್ರಶ್ನೆ, ಗಾಳಿಯಲ್ಲಿರುವ ಹೆಚ್ಚಿನ ಭಾಗ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸಾರಜನಕ. ಗಾಳಿಯಲ್ಲಿ ನೈಟ್ರೋಜನ್ ಅಂದರೆ ಸಾರಜನಕವು ಹೆಚ್ಚಿನ ಭಾಗದಲ್ಲಿ ಇರುತ್ತದೆ. ಮತ್ತು ಎರಡನೆಯದು ಆಗಿ ಶೇಕಡ ಸಾರಜನಕವು ಒಟ್ಟಾರೆಯಾಗಿ ಶೇಕಡ 78% ಇರುತ್ತೆ. ಮತ್ತು ಎರಡನೆಯದಾಗಿ 21% ಆಮ್ಲಜನಕ ಇರುತ್ತದೆ. ಮತ್ತು ಉಳಿದ ಆರ್ಗಾನ್ ಮತ್ತು ಇಂಗಾಲದ ಡೈಆಕ್ಸೈಡು ಕೆಲವು ಪ್ರಮಾಣದಲ್ಲಿ ಒಳಗೊಂಡಿರುತ್ತದೆ. ಮುಂದಿನ ಪ್ರಶ್ನೆ, ಒಣ ಐಸ್ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗಟ್ಟಿಯಾದ ಇಂಗಾಲ ಡೈಆಕ್ಸೈಡ್. ಒಂದು ಗಟ್ಟಿಯಾದ ಇಂಗಾಲ ಡೈಆಕ್ಸೈಡ್ಗೆ ಡ್ರೈ ಐಸ್, ಒಣ ಐಸ್ ಅಂದರೆ ಡ್ರೈ ಐಸ್ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, HClನೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡದ ಲೋಹ ಯಾವುದು?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳಿ. ಈ ಸತ್ತು, ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಈ ಮೂರು ವಸ್ತುಗಳು ಎಚ್ ಸಿ ಎಲ್ ನೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡುತ್ತವೆ. ಆದರೆ ಬೆಳ್ಳಿ ಈ ಲೋಹವು ಎಚ್ ಸಿ ಎಲ್ ನೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡುವುದಿಲ್ಲ. ನಮ್ಮ ಮುಂದಿನ ಪ್ರಶ್ನೆ, ಹೀರು ಕಾಗದವು ಈ ಶಾಯಿಯನ್ನು ಹೀರುವ ಕ್ರಿಯೆಯು ಇದನ್ನು ಒಳಗೊಂಡಿರುತ್ತದೆ. ಈ ಹೀರು ಕಾಗದ ಶಾಯಿ ಅಂದರೆ ಇಂಕ್ ಪೆನ್, ಇಂಕ್ ಪೆನ್ನಲ್ಲಿ ನಡೆಯುವ ಕ್ರಿಯೆ ಯಾವುದೆಂದು ಇದೊಂದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಲೋಮನಾಳ ಕ್ರಿಯೆಯಾಗಿದೆ. ನಮ್ಮ ಮುಂದಿನ ಪ್ರಶ್ನೆ, ಘನಸ್ಥಿತಿಯಿಂದ ಅನಿಲ ರೂಪಕ್ಕೆ ಬದಲಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಸಬ್ಲಿಮೇಷನ್, ಸಂಸ್ಕರಣ. ಒಂದು ಘನ ವಸ್ತುವು ಡೈರೆಕ್ಟಾಗಿ ಅನಿಲ ವಸ್ತು ಅನಿಲ ರೂಪಕ್ಕೆ ಬದಲಾಗುವ ಪ್ರಕ್ರಿಯೆಯನ್ನು ಸಂಸ್ಕರಣ ಎನ್ನುತ್ತಾರೆ. ಇದಕ್ಕೆ ಒಂದು ಉದಾಹರಣೆ ಎಂದರೆ ಕರ್ಪೂರವು ಒಂದು ಇದಕ್ಕೆ ಉದಾಹರಣೆಯಾಗುತ್ತದೆ. ಕರ್ಪೂರವು ಘನ ಸ್ಥಿತಿಯಲ್ಲಿರುತ್ತದೆ ಮತ್ತು ಅದಕ್ಕೆ ಒಂದು ಬೆಂಕಿಯನ್ನು ತಾಗಿಸಿದಾಗ ಅನಿಲ ರೂಪಕ್ಕೆ ಬದಲಾಗುತ್ತದೆ. ಮುಂದಿನ ಪ್ರಶ್ನೆ, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಎರಡನ್ನೂ ಹೊಂದಿರುವುದು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಡೊಲೋಮೈಟ್. ಈ ಡೊಲೋಮೈಟ್ ಎನ್ನುವುದು ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಒಳಗೊಂಡಿರುತ್ತದೆ. ಮುಂದಿನ ಪ್ರಶ್ನೆ, ಲೋಹಗಳು ಉತ್ತಮವಾದ ವಿದ್ಯುತ್ ವಾಹಕಗಳು ಏಕೆಂದರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅವು ಅನಿರ್ಬಂಧಿತ ಎಲೆಕ್ಟ್ರಾನ್ಗಳನ್ನು ಹೊಂದಿವೆ. ಲೋಹಗಳು ಉತ್ತಮವಾದ ವಿದ್ಯುತ್ ವಾಹಕಗಳಾಗಿರುವುದಕ್ಕೆ ಕಾರಣ ಏನೆಂದರೆ ಅವು ಅನಿರ್ಬಂಧಿತ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತವೆ. ಮುಂದಿನ ಪ್ರಶ್ನೆ, ಡಯೋಡ್ ರೆಕ್ಟಿಫೈಯರ್ ಆಗಿ ಕೆಲಸ ಮಾಡುವಾಗ ಈ ಪರಿವರ್ತನೆ ಮಾಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ಸಾರಿ ಆಪ್ಷನ್ ಒನ್, ಪರ್ಯಾಯ ವಿದ್ಯುತ್ನಿಂದ ನೇರ ವಿದ್ಯುತ್ಗೆ. ಈ ಒಂದು ಡಯೋಡ್ ರೆಕ್ಟಿಫೈಯರ್ ಆಗಿ ಕೆಲಸ ಮಾಡುವಾಗ ಒಂದು ಪರ್ಯಾಯ ವಿದ್ಯುತ್ ಅಂದರೆ ಎ ಸಿ ಕರೆಂಟನ್ನು ಡೈರೆಕ್ಟ್ ಕರೆಂಟಾಗಿ ಕನ್ವರ್ಟ್ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಥರ್ಮೋ ಎಲೆಕ್ಟ್ರಿಕ್ ರೆಫ್ರಿಜಿರೇಟರ್ ಯಾವ ಪರಿಣಾಮದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪೆಲ್ವಿಯರ್ ಪರಿಣಾಮ. ಈ ಥರ್ಮೋ ಎಲೆಕ್ಟ್ರಿಕ್ ರೆಫ್ರಿಜಿರೇಟರ್ ಎಂಬುದು ಪೆಲ್ವಿಯರ್ ಪರಿಣಾಮದಿಂದ ಕಾರ್ಯನಿರ್ವಹಿಸುತ್ತದೆ. ಮುಂದಿನ ಪ್ರಶ್ನೆ, ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್, ಜಲಜನಕ ಮತ್ತು ಇಲಿಯಂ. ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳೆಂದರೆ ಜಲಜನಕ ಮತ್ತು ಇಲಿಯಂ. ಇದರಲ್ಲಿ 71% ಜಲಜನಕ ಇರುತ್ತೆ ಮತ್ತು 27% ಇಲಿಯಂ ಇರುತ್ತದೆ. ಮುಂದಿನ ಪ್ರಶ್ನೆ, ಆಕಾಶದ ಅಲ್ಲಿ ನೀಲಿ ಬಣ್ಣಕ್ಕೆ ಕಾರಣ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಎಲ್ಲೆಡೆ ಚದುರುವಿಕೆ ಅಂದರೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅನ್ನು ಇರುವುದರಿಂದ ಆಕಾಶದಲ್ಲಿ ನೀಲಿ ಬಣ್ಣವು ಕಾಣುವುದಕ್ಕೆ ಕಾರಣವಾಗಿದೆ. ಮುಂದಿನ ಪ್ರಶ್ನೆ, ಎರಡು ವಿಭಿನ್ನ ತೂಕದ ದೇಹಗಳು ಪ್ರಾರಂಭಿಕವಾಗಿ ಸ್ಥಿರ ಸ್ಥಿತಿಯಲ್ಲಿದ್ದು ನಂತರ ಒಂದೇ ಸಮಯದಲ್ಲಿ ಒಂದೇ ಪ್ರಮಾಣದ ಬಲ ಪ್ರಯೋಗ ಮಾಡಿದಾಗ ಎರಡು ದೇಹಗಳು ಸಮಾನಾಂತರವಾಗಿ ಡ್ಯಾಶ್ ಪಡೆದುಕೊಳ್ಳುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆವೇಗ. ಎರಡು ವಿಭಿನ್ನ ತೂಕದ ದೇಹಗಳು ಪ್ರಾರಂಭಿಕವಾಗಿ ಸ್ಥಿರ ಸ್ಥಿತಿಯಲ್ಲಿದ್ದು ನಂತರ ಒಂದೇ ಸಮಯದಲ್ಲಿ ಒಂದೇ ಪ್ರಮಾಣದ ಬಲ ಪ್ರಯೋಗ ಮಾಡಿದಾಗ ಎರಡೂ ದೇಹಗಳು ಸಮಾನಾಂತರ ಆವೇಗವನ್ನು ಪಡೆದುಕೊಳ್ಳುತ್ತವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಕಾಂತದ ಒಳಭಾಗಕ್ಕೆ ಸೂಕ್ತವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮೆದು ಕಬ್ಬಿಣ. ಮೆದು ಕಬ್ಬಿಣವು ವಿದ್ಯುತ್ ಕಾಂತದ ಒಳಭಾಗಕ್ಕೆ ಒಂದು ಸೂಕ್ತವಾಗಿರುವಂಥ ಮೆಟೀರಿಯಲ್ ಆಗಿದೆ. ಮುಂದಿನ ಪ್ರಶ್ನೆ, ಟೈಟಾನ್ ಎಂಬುದು ಯಾವ ಗ್ರಹದ ಉಪಗ್ರಹವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಶನಿ ಗ್ರಹ. ಟೈಟಾನ್ ಎಂಬುದು ಶನಿ ಗ್ರಹದ ಉಪಗ್ರಹವಾಗಿದೆ ಮತ್ತು ಟೈಟಾನಿಯಾ ಎಂಬುದು ಯುರೇನಸ್ನ ಒಂದು ಉಪಗ್ರಹವಾಗಿದೆ ಮತ್ತು ಟ್ರೈಟಾನ್ ಅಂತ ಬರುತ್ತೆ. ಟ್ರೈಟಾನ್ ಎಂಬುದು ನೆಪ್ಚೂನ್ ಗ್ರಹದ ಒಂದು ಉಪಗ್ರಹವಾಗಿದೆ. ಮುಂದಿನ ಪ್ರಶ್ನೆ, ಸೂಪರ್ ಕಂಡಕ್ಟರ್ಗಳು ಎಂದರೇನು?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ವಿದ್ಯುತ್ ಹರಿಯುವಿಕೆಗೆ ಪ್ರತಿರೋಧ ತೋರುವುದಿಲ್ಲ. ವಿದ್ಯುತ್ ಹರಿಯುವಿಕೆಗೆ ಪ್ರತಿರೋಧವನ್ನು ತೋರದೇ ಇರುವಂಥದಕ್ಕೆ ಸೂಪರ್ ಕಂಡಕ್ಟರ್ಗಳೆಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧನೆ ಮಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಭಾರತದ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡುತ್ತಾರೆ. ನಮ್ಮ ಮುಂದಿನ ಪ್ರಶ್ನೆ, ಕಲ್ಯಾಣ ರಾಜ್ಯ ಎಂಬ ಪರಿಕಲ್ಪನೆಯು ಭಾರತದ ಸಂವಿಧಾನದ ಯಾವ ಭಾಗದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜನೀತಿ ನಿರ್ದೇಶಕ ತತ್ವಗಳು. ಈ ಕಲ್ಯಾಣ ರಾಜ್ಯ ಎಂಬ ಒಂದು ಪರಿಕಲ್ಪನೆಯು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಬರುತ್ತದೆ. ರಾಜನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ ಭಾಗ 4 ವಿಧಿ 36 ರಿಂದ 51 ರವರೆಗೆ ವಿವರಿಸುತ್ತದೆ. ಇದನ್ನು ಐರ್ಲೆಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ. ಇವುಗಳನ್ನು ಎಂ ಪಿ ಶರ್ಮಾ ಎಂಬುವರು 3 ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದಾರೆ. 1 ಸಮಾಜವಾದಿ ತತ್ವಗಳು, 2 ಉದಾರವಾದಿ ತತ್ವಗಳು ಮತ್ತು ಗಾಂಧಿ ತತ್ವಗಳೆಂದು ಈ ಒಂದು ರಾಜನೀತಿ ನಿರ್ದೇಶಕ ತತ್ವಗಳನ್ನು ಇವರು ವರ್ಗೀಕರಣ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಸಂವಿಧಾನದ ವಿಭಾಗವು ರಚನೆಕಾರರ ಮನಸ್ಸು ಮತ್ತು ಚಿಂತನೆಗಳನ್ನು ಪ್ರತಿಬಿಂಬಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಸ್ತಾವನೆ. ಪ್ರಸ್ತಾವನೆಯು ಸಂವಿಧಾನದ ರಚನೆಕಾರರ ಮನಸ್ಸು ಮತ್ತು ಚಿಂತನೆಗಳನ್ನು ಪ್ರತಿಬಿಂಬಿಸುತ್ತದೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಅನುಚ್ಛೇದವು ಮಾಧ್ಯಮಗಳಿಗೆ ಮತ್ತು ವಾರ್ತೆಗಳನ್ನು ಪ್ರಸಾರ ಮಾಡುವ ಅವಕಾಶ ನೀಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಅನುಚ್ಛೇದ 19. ಈ 19ನೇ ವಿಧಿಯು 6 ಸ್ವತಂತ್ರಗಳನ್ನು ಒಳಗೊಂಡಿದೆ. ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಒಳಗೊಂಡಿದೆ. ಇದು ಪತ್ರಿಕಾ ಸ್ವಾತಂತ್ರ್ಯ ಹಾಗೂ ಮಾಹಿತಿ ಪಡೆಯುವ ಸ್ವಾತಂತ್ರ್ಯವನ್ನು ಒಳಗೊಂಡಿದೆ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರಪತಿಗಳ ವಿಶೇಷ ಭಾಷಣ ಕುರಿತಂತೆ ಒಳಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅನುಚ್ಛೇದ 87. ಅನುಚ್ಛೇದ ಅಂದರೆ ವಿಧಿ. ವಿಧಿ 87 ರಾಷ್ಟ್ರಪತಿಯವರ ವಿಶೇಷ ಭಾಷಣದ ಬಗ್ಗೆ ತಿಳಿಸುತ್ತದೆ. ರಾಷ್ಟ್ರಪತಿಯವರು 2 ಸಂದರ್ಭಗಳಲ್ಲಿ ವಿಶೇಷ ಭಾಷಣವನ್ನು ಮಾಡುತ್ತಾರೆ. 1 ಸಾರ್ವತ್ರಿಕ ಚುನಾವಣೆ ಮುಗಿದ ನಂತರ ಹೊಸ ಸರ್ಕಾರವನ್ನು ಉದ್ದೇಶಿಸಿ ಒಂದು ಬಾರಿ ಭಾಷಣ ಮಾಡ್ತಾರೆ, ಮತ್ತು 2ನೇ ಬಾರಿ ಅಂದರೆ ಪ್ರತಿ ವರ್ಷದ ಪ್ರಥಮ ಅಧಿವೇಶನವನ್ನು ಉದ್ದೇಶಿಸಿ ರಾಷ್ಟ್ರಪತಿಯವರು ಭಾಷಣ ಮಾಡ್ತಾರೆ. ಈ ಒಂದು ಅನುಚ್ಛೇದ 87ರಲ್ಲಿ ಈ ಒಂದು ವಿಶೇಷ ಭಾಷಣದ ಕುರಿತಂತೆ ಒಳಗೊಂಡಿದೆ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ಅನುಸೂಚಿಗೆ ಪಂಚಾಯಿತಿಗಳ ಅಧಿಕಾರ ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅನುಸೂಚಿ 11. ಅನುಸೂಚಿ 11ನ್ನು 73ನೇ ತಿದ್ದುಪಡಿ ಕಾಯ್ದೆ 1992ರ ಪ್ರಕಾರ ಪಿ.ವಿ. ನರಸಿಂಹರಾವ್ ಅವರ ಕಾಲದಲ್ಲಿ ಈ 11ನೇ ಪರಿಚ್ಛೇದವನ್ನು ಸೇರಿಸಲಾಯಿತು. ಇದರಲ್ಲಿ ವಿಧಿ 243ರಿಂದ 243 ಓವರೆಗೂ ಪಂಚಾಯತ್ ರಾಜ್ಯ ಬಗ್ಗೆ ಹೇಳುತ್ತದೆ. ಮುಂದಿನ ಪ್ರಶ್ನೆ, ದ್ವಿತಿ ಚಾಂದ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅಥ್ಲೆಟಿಕ್ಸ್. ದ್ವಿತಿ ಚಾಂದ್ ಅವರು ಒಬ್ಬ ಅಥ್ಲೆಟಿಕ್ಸ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ರಾಷ್ಟ್ರಪತಿಗಳು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಈ ಸಂವಿಧಾನದ ಭಾಗ 5ರಲ್ಲಿ 124ರಿಂದ 147ನೇ ವಿಧಿಗೆ ಒಂದು ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ವಿವರಿಸುತ್ತದೆ. ಪ್ರಸ್ತುತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆ 33+1 ಅಂದರೆ 33 ನ್ಯಾಯಾಧೀಶರು ಮತ್ತು ಒಬ್ಬ ಪ್ರಮುಖ ಮುಖ್ಯ ನ್ಯಾಯಾಧೀಶರು ಇರ್ತಾರೆ. ಮುಂದಿನ ಪ್ರಶ್ನೆ, ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜ್ಯಪಾಲರು. ವಿಧಿ 315ರಿಂದ 323ರವರೆಗೆ ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ವಿವರಿಸುತ್ತದೆ. ವಿಧಿ 316ರ ಪ್ರಕಾರ ರಾಜ್ಯಪಾಲರು ಒಂದು ಈ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ನೇಮಕ ಮಾಡುತ್ತಾರೆ. ಮುಂದಿನ ಪ್ರಶ್ನೆ, ಬ್ರಿಯಾನ್ ಆಕ್ಟನ್ ಮತ್ತು ಜಾನ್ ಕೌನ್ರವರು ಏನನ್ನು ಕಂಡುಹಿಡಿದರು?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಾಟ್ಸಪ್. ಬ್ರಿಯಾನ್ ಆಕ್ಟನ್ ಮತ್ತು ಜಾನ್ ಕೌನ್ ಅವರು 2009ರಲ್ಲಿ ವಾಟ್ಸಪ್ಪನ್ನು ಅಭಿವೃದ್ಧಿಪಡಿಸ್ತಾರೆ ಮತ್ತು ಈ ಟ್ವಿಟ್ಟರನ್ನು 2006ರಲ್ಲಿ ಜಾಕ್ ಡೋರ್ಸೆಯವರು ಒಂದು ಅಭಿವೃದ್ಧಿಪಡಿಸ್ತಾರೆ ಮತ್ತು ಫೇಸ್ಬುಕ್ಕನ್ನು ಮಾರ್ಕ್ ಜುಕನ್ಬರ್ಗ್ ಅವರು 2004ರಲ್ಲಿ ಅಭಿವೃದ್ಧಿಪಡಿಸ್ತಾರೆ ಮತ್ತು ಇನ್ಸ್ಟಾಗ್ರಾಮನ್ನು ಕೆವಿನ್ ಸಿಸ್ಟ್ರೋಮ್ ಮತ್ತು ಮೈಕ್ ಕ್ರೈಗರ್ ಅನ್ನುವರು 2010ರಲ್ಲಿ ಅಭಿವೃದ್ಧಿಪಡಿಸ್ತಾರೆ. ನಮ್ಮ ಮುಂದಿನ ಪ್ರಶ್ನೆ, ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಎಐನ ವಿಸ್ತೃತ ರೂಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಒಂದು ಎಐ ಎಂದರೆ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವುದು ಒಂದು ರೋಬೋಟ್ನ ತಯಾರಿಕೆಗೆ ಬಳಸುತ್ತಾರೆ. ಮುಂದಿನ ಪ್ರಶ್ನೆ, ಪ್ರಾಥಮಿಕ ಬಣ್ಣಗಳಾವುವು? ಇದಕ್ಕೆ ಸರಿಯಾದ ಉತ್ತರ ಗ್ರೀನ್, ರೆಡ್, ಬ್ಲೂ. GRB ಅನ್ನೋದನ್ನು ನೆನಪಿಟ್ಕೊಳ್ಳಿ, ಕೆಂಪು, ಹಸಿರು ಮತ್ತು ನೀಲಿ, ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಚಾತ್ಕೋಲಿಥಿಕ್ ಸಂಸ್ಕೃತಿಯ ಒಂದು ಬಗೆಯ ಜೋರ್ವೆ ಸಂಸ್ಕೃತಿಯನ್ನು ಭಾರತದ ಯಾವ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆವಿಷ್ಕರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಮಹಾರಾಷ್ಟ್ರ. ಮಹಾರಾಷ್ಟ್ರ ರಾಜ್ಯದಲ್ಲಿ ಚಾತ್ಕೋಲಿಥಿಕ್ ಸಂಸ್ಕೃತಿಯ ಒಂದು ಬಗೆಯಾದಂತಹ ಜೋರ್ವೆ ಸಂಸ್ಕೃತಿಯನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆವಿಷ್ಕರಿಸಲಾಯಿತು. ಮುಂದಿನ ಪ್ರಶ್ನೆ, ಯಾರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯುತ್ತಾರೆ. ಇವರು ಸತಿ ಪದ್ಧತಿಯನ್ನು ವಿರೋಧಿಸಿದರು ಮತ್ತು ಮೂರ್ತಿ ಪೂಜೆಯನ್ನು ಖಂಡಿಸಿದರು. ಮುಂದಿನ ಪ್ರಶ್ನೆ, CaClO2 ಇದರ ಸಾಮಾನ್ಯ ಹೆಸರು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ಗೆ CaClO2 ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಭಾರತವು ಯಾವ ದೇಶದೊಂದಿಗೆ ಜಂಟಿಯಾಗಿ ಶಿನ್ನು ಮತ್ರಿ ಎಂಬ ಸಮರಾಭ್ಯಾಸವನ್ನು ಆಯೋಜಿಸಿತ್ತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಪಾನ್. ಶಿನ್ನು ಮೈತ್ರಿ ಎಂಬ ಒಂದು ಸಮರಾಭ್ಯಾಸವನ್ನು ಭಾರತವು ಜಪಾನ್ ದೇಶದೊಂದಿಗೆ ಆಯೋಜಿಸಿತ್ತು. ಮುಂದಿನ ಪ್ರಶ್ನೆ, ಬ್ರಹ್ಮಗಿರಿ ವನ್ಯಜೀವಿ ಧಾಮವು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ. ಬ್ರಹ್ಮಗಿರಿ ವನ್ಯಜೀವಿ ಧಾಮವು ಕೊಡಗು ಜಿಲ್ಲೆಯಲ್ಲಿದ್ದು 1974ರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಇದನ್ನು ಜೂನ್ 5, 1974ರಲ್ಲಿ ಅಭಯಾರಣ್ಯವೆಂದು ಘೋಷಿಸಲಾಯಿತು. ಮುಂದಿನ ಪ್ರಶ್ನೆ, ವಿಜಯನಗರದ ಆಡಳಿತಗಾರನಾಗಿದ್ದ ಕೃಷ್ಣದೇವರಾಯನು ರಚಿಸಿದ ಅಮುಕ್ತ ಮೌಲ್ಯದ ಕೃತಿಯು ಯಾವ ಭಾಷೆಯಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತೆಲುಗು. ಕೃಷ್ಣದೇವರಾಯನು ಬರೆದ ಅಮುಕ್ತ ಮೌಲ್ಯವು ತೆಲುಗು ಭಾಷೆಯಲ್ಲಿದೆ. ಇದೊಂದು ಶ್ರೇಷ್ಠ ರಾಜನೀತಿ ಗ್ರಂಥವಾಗಿದ್ದು ಇದರಲ್ಲಿ ಕಿರೀಟ ಒತ್ತ ರಾಜನು ಧರ್ಮದ ಮೇಲೆ ಕಣ್ಣಿಟ್ಟು ಧರ್ಮದ ಚೌಕಟ್ಟಿನೊಳಗೆ ರಾಜ್ಯಭಾರ ಮಾಡಬೇಕೆಂದು ಹೇಳಲಾಗಿದೆ. ಮುಂದಿನ ಪ್ರಶ್ನೆ, ಸತಪಥ ಬ್ರಾಹ್ಮಣ ಮತ್ತು ತ್ರೈತ್ರಿಯ ಬ್ರಾಹ್ಮಣ ಇವುಗಳು ಯಾವ ವೇದದ ಅಂಗಗಳಾಗಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಋಗ್ವೇದ. ಋಗ್ವೇದವು ಅತ್ಯಂತ ಪುರಾತನ ಹಾಗೂ ಮೊದಲ ವೇದವಾಗಿದೆ. ಇದರಲ್ಲಿ 1028 ಶ್ಲೋಕಗಳಿವೆ ಮತ್ತು 10 ಮಂಡಲಗಳನ್ನು ಹೊಂದಿದೆ. ಇದು ಮನುಕುಲದ ಪ್ರಥಮ ಗ್ರಂಥ ಎಂದು ಕೂಡ ಕರೆದಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿನ ನೂನ್ಮತಿ ಎಂಬ ಸ್ಥಳವು ಈ ಕೆಳಕಂಡ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಟ್ರೋಲಿಯಂ ಕೈಗಾರಿಕೆಗಳು. ಈ ನೂನ್ಮತಿ ಎಂಬ ಸ್ಥಳವು ಅಸ್ಸಾಂ ರಾಜ್ಯದ ಗೌಹಾತಿ ಎಂಬಲ್ಲಿದೆ. ಇಲ್ಲಿ 1962ರಲ್ಲಿ ಇಂಡಿಯನ್ ಆಯಿಲ್ ಕಂಪನಿಯು ಮೊದಲ ತೈಲ ಶುದ್ಧೀಕರಣವನ್ನು ಪ್ರಾರಂಭಿಸಿತ್ತು. ಮುಂದಿನ ಪ್ರಶ್ನೆ, ಭಾರತದ ಈ ಕೆಳಕಂಡ ನಗರವು ಸಮುದ್ರದ ನೀರಿನ ಕೊಳಗಳಿಗೆ ಪ್ರಸಿದ್ಧವಾಗಿದ್ದು ಇದನ್ನು ಪೂರ್ವದ ವೆನಿಸ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಲಪ್ಭುಜ. ಈ ಕೇರಳದಲ್ಲಿ ಬರುವಂತಹ ಅಲಪ್ಭುಜವನ್ನು
ಭಾರತದ ಪೂರ್ವದ ವೆನ್ನಿಸ್ ಎಂದು ಕರೆಯುತ್ತಾರೆ. ಈ ವೆನ್ನಿಸ್ ನಗರವು ಇಟಲಿ ದೇಶದಲ್ಲಿರುವ ಒಂದು ಸುಂದರವಾದ ನಗರವಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ಮಸೂರವನ್ನು ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪೀನ ಮಸೂರ. ವಾಹನದ ಹಿನ್ನೋಟ ದರ್ಪಣವಾಗಿ ಪೀನ ಮಸೂರವನ್ನು ಬಳಸುತ್ತಾರೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಏಕತಾ ಪ್ರಶಸ್ತಿ ಯಾರ ಹೆಸರಿನಲ್ಲಿ ನೀಡಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸರ್ದಾರ್ ವಲ್ಲಭಾಯಿ ಪಟೇಲ್. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಹೆಸರಿನಲ್ಲಿ ರಾಷ್ಟ್ರೀಯ ಏಕತಾ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಮುಂದಿನ ಪ್ರಶ್ನೆ, ಬ್ರಿಟಿಷ್ ವಸ್ತುಗಳನ್ನು ಬಹಿಷ್ಕರಿಸಿ ಎಂಬುದು ಕೆಳಕಂಡ ಯಾವ ಚಳುವಳಿಯ ಘೋಷವಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಸ್ವದೇಶಿ ಚಳುವಳಿ. ಇಂದು ಮೇಕ್ ಇನ್ ಇಂಡಿಯಾ ಎಂಬ ಅಭಿಯಾನವನ್ನು ಎಂದು ಕರೆಯುತ್ತೇವೆ. ಇದನ್ನು ಸ್ವದೇಶಿ ಚಳುವಳಿ ಎಂದು ಕರೆಯಲಾಗುತ್ತಿತ್ತು. ಇದನ್ನು ಆಗಸ್ಟ್ 7, 1905 ಬಂಗಾಳದ ಕಲ್ಕತ್ತಾ ಟೌನ್ ಹಾಲ್ನಲ್ಲಿ ಅಧಿಕೃತವಾಗಿ ಘೋಷಿಸಲಾಯಿತು. ಮುಂದಿನ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುವ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆಗಳಿಂದ ಈ ಕೆಳಕಂಡ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ಹಣದುಬ್ಬರ, ಬಡ್ಡಿದರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಎರಡರ ಮೇಲೂ. ಈ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುವ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆಗಳಿಂದ ಹಣದುಬ್ಬರ ಮತ್ತು ಬಡ್ಡಿದರ ಎರಡುಗಳ ಮೇಲೂ ಪರಿಣಾಮ ಬೀರುತ್ತದೆ. ಮುಂದಿನ ಪ್ರಶ್ನೆ, ವಾತಾವರಣದ ಓಜೋನ್ ಪದರದಲ್ಲಿ ಓಜೋನ್ ಇರುವಿಕೆಯು ಏಕೆ ಅಗತ್ಯವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಈ ಓಜೋನ್ ಪದರವು ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಂಡು ನಮ್ಮ ಒಂದು ಜೀವರಾಶಿಗಳನ್ನು ರಕ್ಷಿಸುತ್ತದೆ. ಮುಂದಿನ ಪ್ರಶ್ನೆ, ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ನೊಜೋಮಿ ಒಕುಹಾರಾ ಅವರನ್ನು ಸೋಲಿಸಿ ಚಿನ್ನ ಗೆದ್ದ ಮೊದಲ ಭಾರತೀಯರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, PV ಸಿಂಧು ಅವರು. PV ಸಿಂಧು ಅವರು ವಿಶ್ವ ಒಂದು ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಜಪಾನಿನವರಾದ ನೊಜೋಮಿ ಒಕುಹಾರಾರನ್ನು ಸೋಲಿಸಿ ಒಂದು ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಮದರ್ ತೆರೇಸಾರವರಿಗೆ ಯಾವ ವರ್ಷದಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 1979. ಮದರ್ ತೆರೇಸಾ ಅವರಿಗೆ 1979 ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. ಮುಂದಿನ ಪ್ರಶ್ನೆ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪ್ರಪ್ರಥಮವಾಗಿ ಪಡೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ವಿಶ್ವನಾಥನ್ ಆನಂದ್ ಅವರು. 1992 ವಿಶ್ವನಾಥನ್ ಆನಂದ್ ಅವರು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದವರಾಗಿದ್ದಾರೆ ಮತ್ತು ಇವರು ಪ್ರಥಮವಾಗಿ ಪಡೆದವರು. ನಮ್ಮ ಮುಂದಿನ ಪ್ರಶ್ನೆ, ICERT ಇದರ ವಿಸ್ತೃತ ರೂಪವೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್. ಮುಂದಿನ ಪ್ರಶ್ನೆ, ಬಿಹು ಎಂಬುದು ಭಾರತದ ಯಾವ ರಾಜ್ಯದ ಜಾನಪದ ನೃತ್ಯ ಪ್ರಕಾರವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅಸ್ಸಾಂ. ಬಿಹು ಎಂಬುದು ಅಸ್ಸಾಂ ರಾಜ್ಯದ ಒಂದು ಜಾನಪದ ನೃತ್ಯ ಪ್ರಕಾರವಾಗಿದೆ ಮತ್ತು ಇತರೆ ಒಂದು ನೃತ್ಯಗಳನ್ನು ನೋಡೋದಾದರೆ ಕೇರಳ ರಾಜ್ಯದ ಜಾನಪದ ನೃತ್ಯ ಮೋಹಿನಿಯಾಟ್ಟಂ ಮತ್ತು ಮಹಾರಾಷ್ಟ್ರದ ಲಾವಣಿ, ರಾಜಸ್ಥಾನದ್ದು ಘೋಮರ್, ಕಾಶ್ಮೀರದ್ದು ರೌಪ್, ಗುಜರಾತ್ ಗರ್ಬಾ, ಆಂಧ್ರ ಪ್ರದೇಶ ಕುಚಿಪುಡಿ, ತಮಿಳುನಾಡಿನ ಭರತನಾಟ್ಯ. ಮುಂದಿನ ಪ್ರಶ್ನೆ, ಜಾಗತಿಕ ಬಡತನ ನಿರ್ಮೂಲನೆಗಾಗಿ ಪ್ರಯೋಗಾತ್ಮಕವಾಗಿ ಯತ್ನಿಸಿದ ಯಾವ ವ್ಯಕ್ತಿಗೆ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ 2019 ನೊಬೆಲ್ ಪ್ರಶಸ್ತಿ ದೊರಕಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅಭಿಜಿತ್ ಬ್ಯಾನರ್ಜಿ ಅವರು. ಅಭಿಜಿತ್ ಬ್ಯಾನರ್ಜಿ ಅವರಿಗೆ 2019 ನೊಬೆಲ್ ಪ್ರಶಸ್ತಿ ದೊರಕಿದೆ. ಇನ್ನು ಅಮರ್ತ್ಯ ಸೇನ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಐಸೋ ಪಿಕ್ನಿಕ್ ಎಂಬುದು ಈ ಕೆಳಕಂಡುಗಳಲ್ಲಿ ಯಾವುದಕ್ಕೆ ಅತಿ ಹತ್ತಿರಕ್ಕೆ ಸಂಬಂಧಪಟ್ಟಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಒಂದೇ ರೀತಿಯ ಸಾಂದ್ರತೆ ಹೊಂದಿರುವ ಎರಡು ಸ್ಥಳಗಳಿಗೆ ಐಸೋ ಪಿಕ್ನಿಕ್ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ.
ಜಾಗತಿಕ ತೈಲಗಳ ಬೆಲೆ ಹೆಚ್ಚಳವು ಭಾರತದಲ್ಲಿ ಚಾಲ್ತಿ ಖಾತೆ ಕೊರತೆಯನ್ನು ಹಿಗ್ಗಿಸುತ್ತದೆ ಮತ್ತು ಹೆಚ್ಚಿನ ಚಾಲ್ತಿ ಖಾತೆ ಕೊರತೆಯು ಕರೆನ್ಸಿಯ ಮೌಲ್ಯವನ್ನು ಕುಗ್ಗಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2. ಈ ಎರಡೂ ಹೇಳಿಕೆಗಳು ಸರಿಯಾಗಿವೆ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಯಾವ ಅನುಚ್ಛೇದವು ಜಮ್ಮು ಕಾಶ್ಮೀರದ ವಿಶೇಷ ಸ್ಥಿತಿಗೆ ಸಂಬಂಧಪಟ್ಟಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಅನುಚ್ಛೇದ 370. ಭಾರತದ ಸಂವಿಧಾನದಲ್ಲಿ ಒಂದು ಜಮ್ಮು ಕಾಶ್ಮೀರಕ್ಕೆ ನೀಡಿದಂಥ ವಿಶೇಷ ಸ್ಥಾನವಾದಂಥ ಈ ಒಂದು ವಿಧಿ 370 ರದ್ದುಗೊಳಿಸಲಾಗಿತ್ತು ಇತ್ತೀಚೆಗೆ. ಈ ಒಂದು ಜಮ್ಮು ಕಾಶ್ಮೀರ ಪ್ರದೇಶವನ್ನು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎಂದು ಕೇಂದ್ರಾಡಳಿತ ಪ್ರದೇಶಗಳಾಗಿ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಮಹಾತ್ಮ ಗಾಂಧಿಯವರು ಬ್ರಿಟಿಷರು ತಮಗೆ ನೀಡಿದ್ದ ಯಾವ ಪದವಿಯನ್ನು ಅಸಹಕಾರ ಚಳವಳಿಯ ವೇಳೆಯಲ್ಲಿ ಹಿಂತಿರುಗಿಸಿದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕೈಸರ್ ಇ ಹಿಂದ್. ಗಾಂಧೀಜಿಯವರು ಜಲಿಯನ್ ವಾಲಾಬಾಗ್ ದುರಂತವನ್ನು ಖಂಡಿಸಿ ಜುಲು ಯುದ್ಧ ಪದಕ, ಬೋಯರ್ಸ್ ಯುದ್ಧ ಪದಕ, ಕೈಸರ್ ಇ ಹಿಂದ್ ಪದಕವನ್ನು ಬ್ರಿಟಿಷರಿಗೆ ಹಿಂದಿರುಗಿಸಿದರು. ಇದೇ ಸಮಯದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಕೂಡ ನೈಟ್ಹುಡ್ ಪದವಿಗಳನ್ನು ಹಿಂತಿರುಗಿಸಿದರು. ಮುಂದಿನ ಪ್ರಶ್ನೆ, ಇಸ್ರೋದ ಉಪಗ್ರಹ ಉಡಾವಣಾ ಸ್ಥಳವು ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಶ್ರೀಹರಿಕೋಟದಲ್ಲಿ ಇಸ್ರೋದ ಉಪಗ್ರಹ ಸ್ಥಳವಿದೆ, ಆಂಧ್ರ ಪ್ರದೇಶದ ಶ್ರೀಹರಿಕೋಟ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ವ್ಯಾಪಾರ ಮಾಡಲು ಪ್ರಪ್ರಥಮವಾಗಿ ಜಂಟಿಯಾಗಿ ವ್ಯಾಪಾರ ಕಂಪನಿಯನ್ನು ಪ್ರಾರಂಭಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಡಚ್ಚರು. ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ, ಭಾರತಕ್ಕೆ ಮೊದಲು ವ್ಯಾಪಾರಕ್ಕಾಗಿ ಬಂದವರು ಪೋರ್ಚುಗೀಸರು, ಆದರೆ ಜಂಟಿಯಾಗಿ ವ್ಯಾಪಾರ ಕಂಪನಿಯನ್ನು ಪ್ರಾರಂಭಿಸಿದವರು ಡಚ್ಚರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಅಳಿದಿರುವ ಪ್ರಾಣಿಗಳ ಅಧ್ಯಯನ ಮಾಡುವ ಶಾಸ್ತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪ್ಯಾಲಿಯಂಟೋಲಜಿ ಅಥವಾ ಪ್ರಾಗ್ಜೀವಶಾಸ್ತ್ರ. ಅಳಿದಿರುವ ಪ್ರಾಣಿಗಳ ಅಧ್ಯಯನ ಮಾಡೋದಕ್ಕೆ ಪ್ಯಾಲಿಯಂಟೋಲಜಿ ಎಂದು ಕರೆಯುತ್ತಾರೆ. ಇನ್ನು ಆರ್ಪೆಟಾಲಜಿ ಅಂದರೆ ಸರೀಸೃಪ ಶಾಸ್ತ್ರ, ಇನ್ನು ಆರ್ನಿಥಾಲಜಿ ಅಂದರೆ ಪಕ್ಷಿ ವಿಜ್ಞಾನ, ಜಿಯೋಲಜಿ ಅಂದರೆ ಭೂವಿಜ್ಞಾನ. ಮುಂದಿನ ಪ್ರಶ್ನೆ, ರಿಕ್ಟರ್ ಮಾಪಕವನ್ನು ಏನನ್ನು ಅಳೆಯಲು ಬಳಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ, ಭೂಕಂಪಗಳ ತೀವ್ರತೆಯನ್ನು ಅಳೆಯಲು ಬಳಸುತ್ತಾರೆ. ರಿಕ್ಟರ್ ಮಾಪಕವನ್ನು ಭೂಕಂಪಗಳ ತೀವ್ರತೆಯನ್ನು ಅಳೆಯಲು ಬಳಸುತ್ತಾರೆ ಮತ್ತು ಸಿಸ್ಮೋಗ್ರಾಫನ್ನು ಭೂಕಂಪವನ್ನು ಅಳೆಯಲು ಬಳಸುತ್ತಾರೆ. ಮುಂದಿನ ಪ್ರಶ್ನೆ, ಶಿಮ್ಲಾ ಒಪ್ಪಂದವು ಈ ಕೆಳಕಂಡ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ ಮತ್ತು ಟಿಬೆಟ್ ನಡುವಿನ ಗಡಿ. ಆ್ಯಕ್ಚುಲಿ ಸ್ನೇಹಿತರೆ, ಎಲ್ಲರೂ ಈ ಶಿಮ್ಲಾ ಒಪ್ಪಂದ ಎಂದ ತಕ್ಷಣ ಭಾರತ ಮತ್ತು ಪಾಕಿಸ್ತಾನದ ಜೊತೆ ನಡೆದಂಥ ಒಂದು ಒಪ್ಪಂದ ಎಂದು ಎಲ್ಲರಿಗೂ ನೆನಪು ಬರುತ್ತದೆ. ಆದರೆ ಭಾರತ ಮತ್ತು ಟಿಬೆಟ್ ನಡುವಿನ ಗಡಿ ಒಪ್ಪಂದವು ಬ್ರಿಟಿಷರ ಕಾಲದಲ್ಲಿ ನಡೆದಂಥ ಒಂದು ಒಪ್ಪಂದ ಶಿಮ್ಲಾ ಒಪ್ಪಂದವಾಗಿದೆ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ನ್ಯೂಯಾರ್ಕ್. ವಿಶ್ವಸಂಸ್ಥೆಯನ್ನು 1945 ಅಕ್ಟೋಬರ್ 24ರಂದು ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಅಮೆರಿಕದ ಅಧ್ಯಕ್ಷ ರೂಸ್ವೆಲ್ಟ್, ಇಂಗ್ಲೆಂಡಿನ ಪ್ರಧಾನಿ ಚರ್ಚಿಲ್, ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಈ ಸಂಸ್ಥೆಯ ಪ್ರಧಾನ ಶಿಲ್ಪಿಗಳಾಗಿದ್ದಾರೆ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಇನ್ನಿತರ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.